ಹಲೋ ವಿವರ್ಸ್, ನಿಮ್ಮ ನೆಚ್ಚಿನ ಲೆಸ್ಲೀಸ್ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬ್ಯಾಚುಲರ್ಸ್ಗೋಸ್ಕರ ಮಾಡಿರುವಂಥದ್ದು, ತುಂಬ ಟೇಸ್ಟಾಗಿರುವಂಥ ಜಿಂಜರ್ ಗಾರ್ಲಿಕ್ ಚಿಕನ್ ಕರಿ. ಯಾವುದೇ ಮಸಾಲೆನ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ, ಸಿಂಪಲಾಗಿ ಮಾಡಿದ್ದೀನಿ, ತುಂಬ ಟೇಸ್ಟಾಗಿರುತ್ತೆ. ಸೊ ನೀವು ಕೂಡ ಈ ಚಿಕನ್ ರೆಸಿಪಿನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಈ ಚಿಕನ್ ಕರಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ, ಬನ್ನಿ. ಅರ್ಧ ಕೆ ಜಿ ಚಿಕನ್, 4 ಈರುಳ್ಳಿನ ತಗೊಂಡಿದ್ದೀನಿ, 3 ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಣ್ಣು, 12 ಹಸಿರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ, 1 ಇಡೀ ಕಟ್ಟು ಕೊತ್ತಂಬರಿ ಸೊಪ್ಪು, 1/2 ಟೀಸ್ಪೂನಷ್ಟು ಅರಿಶಿನ ಪುಡಿ, 3 ಬೆಳ್ಳುಳ್ಳಿ ಗೆಡ್ಡೆ, 2 ಇಂಚಷ್ಟು ಶುಂಠಿ, 3-4 ಟೀಸ್ಪೂನ್ ತೆಂಗಿನ ತುರಿ, 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ. ಚಿಕನ್ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲೊಂದು ಕಡಾಯಿ ತೊಗೊಂಡಿದ್ದೀನಿ. ಸೊ ಈ ಕಡಾಯಿಗೆ 2 ಟೇಬಲ್ ಸ್ಪೂನಷ್ಟು ನಾನು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಈಗ ನಾನಿಲ್ಲಿ 3 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ. ಈರುಳ್ಳಿನ ಉದ್ದುದ್ದ ಕಟ್ ಮಾಡಿಟ್ಕೊಂಡಿದ್ದೆ ನಾನು. ಸೊ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಸೊ ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ, ಸಣ್ಣಕ್ಕೆ ಹೆಚ್ಚಿದ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೀಗ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಂಥ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಟೊಮೆಟೊ ಹಣ್ಣು ಸಾಫ್ಟ್ ಆಗಲಿಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಬೇಗ ಸಾಫ್ಟ್ ಆಗಲಿಕ್ಕೋಸ್ಕರ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಒಂದು 5 ಮಿನಿಟ್ಸ್ ಆಗಿದೆ, ಲಿಡ್ ಓಪನ್ ಮಾಡಿ ನೋಡೋಣ. ಸೊ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ 3 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಹಾಗೆ 2 ಇಂಚಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಇಲ್ಲಿ 1 ಈರುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 6 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ, 1 ಇಡೀ ಕಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 1/2 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ರುಬ್ಲಿಕ್ಕಾಗುವಷ್ಟು ನೀರು. ಈಗ ಇದನ್ನು ಸ್ವಲ್ಪ ರುಬ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಕಾಯಿನ ಆ್ಯಡ್ ಮಾಡಬೇಕು. ನೋಡಿ, ಈಗ ಸ್ವಲ್ಪ ರುಬ್ಬಿದಾಗಿದೆ. ಇದಕ್ಕೆ ನಾನೀಗ ಸ್ವಲ್ಪ ಕಾಯಿ ಹಾಕ್ತಾ ಇದ್ದೀನಿ. ಮೆಷರ್ಮೆಂಟ್ ಹೇಳಬೇಕು ಅಂದರೆ 1/2 ಕಪ್ಪು ಅಥವಾ 3-4 ಟೀಸ್ಪೂನಷ್ಟು. ಸೊ ಇದನ್ನು ಈಗ ರುಬ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ಕಲರ್ ಬಂದಿದೆ. ಈ ರುಬ್ಬಿದ ಮಸಾಲನ ಒಗ್ಗರಣೆಗೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕಾಗತ್ತೆ. ಒಗ್ಗರಣೆ ಜೊತೆ ಮಸಾಲನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯ ಈ ಮಸಾಲನ ಕೈ ಆಡಿಸ್ತಾ ಇರಬೇಕು. ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಸೊ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಈ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಿದೆ. ಸೊ ಈ ಟೈಮಲ್ಲಿ ನಾನೀಗ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಚಿಕನ್ನ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಚಿಕನ್ನು. ಈ ಚಿಕನ್ ಸಾರು ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿರೋವಂಥ ಸಾರು, ತುಂಬ ಟೇಸ್ಟಾಗಿದೆ, ತುಂಬ ಈಸಿ ಕೂಡ ಮಾಡಲಿಕ್ಕೆ, ಯಾವ ಮಸಾಲೆನೂ ಕೂಡ ಹಾಕ್ಲಿಕ್ಕಿಲ್ಲ. ಇಲ್ಲಿ ಈ ಸಾರಿಗೆ ನೀರು ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ, ತುಂಬ ತೆಳೆ ಆದರೆ ಟೇಸ್ಟ್ ಬರೋದಿಲ್ಲ ಸಾರಿಗೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾರಿಗೆ ಒಳ್ಳೆ ಕುದಿ ಬರಬೇಕು, ಚಿಕನ್ ಬೇಯೋ ತನಕ ನಾವು ಸಾರನ್ನ ಕುದಿಸ್ಬೇಕಾಗುತ್ತೆ. ಸ್ವಲ್ಪ ಹೊತ್ತು ನಾನೀಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ 5 ನಿಮಿಷ ಆಗಿದೆ, ಲಿಡ್ಡನ್ನು ಓಪನ್ ಮಾಡಿ ನೋಡೋಣ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ ಸಾರಿಗೆ, ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಜಿಂಜರ್ ಗಾರ್ಲಿಕ್ ಚಿಕನ್ ಕರಿ ರೆಡಿಯಾಗಿದೆ.
ಈ ಸಿಂಪಲ್ ಆಗಿರುವಂಥ ಚಿಕನ್ ರೆಸಿಪಿನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಹಾಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್.